ನಮಸ್ಕಾರ ಸ್ನೇಹಿತರೆ, ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಪ್ರತಿನಿತ್ಯದಂತೆ ನಾವು ಒಂದು 6 ಮಂತ್ ಕರೆಂಟ್ ಅಫೇರ್ಸ್ ಅಂದರೆ ಒಂದು 6 ಮಂತ್ ಬಂದಿನ ಒಂದು ಹಿಂದಿನ ಒಂದು ಕರೆಂಟ್ ಅಫೇರ್ಸ್ಗಳನ್ನು ನಾನು ಒಂದು 10 MCQs ಇಂಪಾರ್ಟೆಂಟ್ 10 MCQs ಯಾವ ಎಕ್ಸಾಮಿಗೆ ನೀವು ಯಾವುದು ಇಂಪಾರ್ಟೆಂಟೋ ಅದನ್ನು ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನಿಮಗೆ ಇವಾಗ ನೋಟಿಫಿಕೇಶನ್ ಆಗಿರೋದು KPTCL ಇರ್ಬೋದು, KPSC ಇರ್ಬೋದು, ಟೀಚರ್ ಪೋಸ್ಟ್ ಇರ್ಬೋದು, ಅದೇ ರೀತಿ ನೆಕ್ಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಕೂಡ ಆಗ್ತಾ ಇದೆ. ಆ ರಿಲೇಟೆಡಲ್ಲಿ ನಿಮಗೆ ಎಲ್ಲ ಎಕ್ಸಾಮಿಗೂ ಹೋದಾಗಲೂ ಕೂಡ ನಿಮಗೆ ಏನಪ್ಪ ಅಂತ ಹೇಳಿದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಗಳು ನಿಮಗೆ ಬರ್ತಾನೆ ಇರ್ತವೆ. ಅದಕ್ಕೆ ನಾನು ಏನು ಮಾಡಿದ್ದೀನಪ್ಪ ಅಂತ ಹೇಳಿದ್ರೆ ಒಂದು 6 ಮಂತ್ ಇಂದ ಒಂದು 6 ಮಂತ್ ಇಂದ ಬ್ಯಾಕ್ ಇಂದ ಏನೇನು ಕರೆಂಟ್ ಅಫೇರ್ಸ್ ಇದಾವೋ ಅಷ್ಟನ್ನು ಕೂಡ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇತ್ತೀಚಿನ ಒಂದು ಕರೆಂಟ್ ಅಫೇರ್ಸ್ ಗಳನ್ನು ಕೂಡ ನಾನು ಈ ಕ್ವಶನ್ಸ್ ಗಳನ್ನು ತಗೊಂತಾ ಇದ್ದೀನಿ. ನಿಮಗೆ ಎಕ್ಸಾಮಿಗೆ ಏನೇನು ಹೆಲ್ಪ್ ಬೇಕೋ ಅವೆಲ್ಲವೂ ಕೂಡ ನೀವು ನೋಡ್ತಾ ಇರಿ, ಮತ್ತೆ ನೀವು ಲೈಕ್ಸ್ ಕೊಡಿ, ಮತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಕೂಡ ಮಾಡ್ತಾ ಇರಬೇಕಾಗುತ್ತೆ. ನಾನು ಕೆಲವೊಂದು ಕ್ವಶನ್ ಗಳನ್ನ ಕೇಳ್ತಿರ್ತೀನಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಇದನ್ನ ಕಳಿಸ್ತಾ ಇರಬೇಕಾಗುತ್ತೆ. ಓಕೆನಾ? ಹಾಗಾದ್ರೆ ಫಸ್ಟ್ ಕ್ವಶನ್ ಏನಪ್ಪಾ ಇದೆ ಅಂತ ಹೇಳಿದ್ರೆ, ಯಾವ ರಾಜ್ಯದಲ್ಲಿ ಡಾರ್ಲಂಗ್ ಬುಡಕಟ್ಟು ಕುಲವನ್ನು ಎಸ್ಟಿ ಪಟ್ಟಿಗೆ ಸೇರಿಸಲು ಸಂವಿಧಾನ ಎಸ್ಟಿ ಆದೇಶ ತಿದ್ದುಪಡಿ ಮಸೂದೆಯನ್ನು ಇತ್ತೀಚೆಗೆ ಅಂಗೀಕರಿಸಲಾಗಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ 4 ಆಪ್ಷನ್ಸ್ ಇದೆ: ಮಧ್ಯಪ್ರದೇಶ್, ತ್ರಿಪುರ, ಸಿಕ್ಕಿಂ, ಹಿಮಾಚಲ್ ಪ್ರದೇಶ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ತ್ರಿಪುರ ರಾಜ್ಯ. ನೋಡಿ, ಈ ಒಂದು ಡಾರ್ಲಂಗ್ ಬುಡಕಟ್ಟು ಜನಾಂಗ ಎಲ್ಲಪ್ಪ ಅಂತ ಹೇಳಿದ್ರೆ ಇಲ್ಲಿ ಒಂದು ತ್ರಿಪುರ ರಾಜ್ಯದಲ್ಲಿ ಕಂಡು ಬರ್ತಾರೆ. ಅವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಎಸ್ಟಿ ಕ್ಯಾಟಗರಿಗೆ ಇವರನ್ನ ಸೇರ್ಪಡೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಸೇರ್ಪಡೆ ಮಾಡ್ಬೇಕಂತ ಹೇಳ್ಬಿಟ್ರೆ ಅದಕ್ಕೊಂದು ತಿದ್ದುಪಡಿ ಆಗಬೇಕಾಗುತ್ತೆ. ಅದನ್ನ ಕೇಂದ್ರ ಸರ್ಕಾರಕ್ಕೆ ಒಂದು ವರದಿಯನ್ನ ಕಳಿಸಬೇಕಾಗುತ್ತೆ, ಅಲ್ಲಿ ಬಿಲ್ ಪಾಸ್ ಆಗ್ಬಿಟ್ಟು ಅದನ್ನ ಅವರು ಜಾರಿಗೆ ಮಾಡ್ತಾರೆ. ಓಕೆನಾ? ಇದು ಕೂಡ ಗೊತ್ತಿರಬೇಕಾಗುತ್ತೆ. ಇದನ್ನ ಈ ಒಂದು ಅಂಗೀಕಾರವನ್ನ ಎಲ್ಲಿ ಕಳಿಸಿದಾರಪ್ಪ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಒಂದು ತಿದ್ದುಪಡಿ ಮಸೂದೆಯನ್ನು ಮಾಡಿದರೆ ಅಂಗೀಕರಿಸಲಾಗಿದೆ. ಇದೆಲ್ಲಪ್ಪ ಅಂತ ಹೇಳಿದ್ರೆ ಯಾವ ರಾಜ್ಯದಲ್ಲಿ ಇರೋದು ಅಂತ ಹೇಳಿದ್ರೆ ತ್ರಿಪುರ ರಾಜ್ಯದಲ್ಲಿ ಇದೆ. ಓಕೆನಾ? ಅತಿ ಹೆಚ್ಚು ಎಸ್ಟಿ ಜನಾಂಗ ಕಂಡು ಬಂದಿರುವಂತಹ ರಾಜ್ಯ ಯಾವುದಪ್ಪ ಅಂತ ಹೇಳಿದ್ರೆ ಮಧ್ಯಪ್ರದೇಶ್. ನೋಡಿ, ಇಲ್ಲೇ ಇದೆ ನೋಡಿ ಮಧ್ಯಪ್ರದೇಶ್. ನೋಡಿ, ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಅತಿ ಹೆಚ್ಚು ಎಸ್ಟಿ ಕ್ಯಾಟಗರಿ ಈ ಶೆಡ್ಯೂಲ್ ಟ್ರೈಬ್ಸ್ ಅಂತ ಹೇಳ್ಬಿಟ್ಟು ಅತಿ ಹೆಚ್ಚು ಕಂಡುಬರೋದಿಲ್ಲಪ್ಪ ಅಂತ ಹೇಳಿದ್ರೆ ಮಧ್ಯಪ್ರದೇಶ ರಾಜ್ಯದಲ್ಲಿ. ನೋಡಿ, ಬಹಳ ಇಂಪಾರ್ಟೆಂಟ್. ಅತಿ ಹೆಚ್ಚು SC ಶೆಡ್ಯೂಲ್ ಕ್ಯಾಸ್ಟ್ ಎಲ್ಲಿ ಕಂಡು ಬರುತ್ತಪ್ಪ ಅಂತ ಹೇಳಿದ್ರೆ ಉತ್ತರ ಪ್ರದೇಶ್. ಎಲ್ಲಪ್ಪ ಅಂತ ಹೇಳಿದ್ರೆ ಉತ್ತರ ಪ್ರದೇಶ ಎಲ್ಲಿ ಇದು SC ಅತಿ ಹೆಚ್ಚು ಕಂಡುಬರೋದು. ಇಲ್ಲಿ ಉತ್ತರ ಪ್ರದೇಶದಲ್ಲಿ SC ಕ್ಯಾಟಗರಿ ಕಂಡುಬರ್ತಾರೆ. ಇಲ್ಲಿ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ST ಕ್ಯಾಟಗರಿ ಕಂಡುಬರ್ತಾರೆ. ಬಹಳ ಎಕ್ಸಾಮಿಗೆ ಇಂಪಾರ್ಟೆಂಟ್ ನೋಡ್ರಪ್ಪ ಇದು ಕ್ವಶನ್ಸು. ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಯಾವ ದೇಶವು ತನ್ನ ವಿವಾದಾತ್ಮಕದಂತಹ ಒಂದು ಗೋಲ್ಡನ್ ಪಾಸ್ಪೋರ್ಟ್ಗಳನ್ನು ಯೋಜನೆಯನ್ನು ರದ್ದುಗೊಳಿಸಿದೆ? ನೋಡಿ, ಇದೊಂದು ಪಾಸ್ಪೋರ್ಟ್ ಯೋಜನೆಯನ್ನು ಇತ್ತೀಚೆಗೆ ರದ್ದುಗೊಳಿಸಿದರೆ ಅದು ಯಾವ ಒಂದು ದೇಶ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ಇದರೊಳಗೆ 4 ಆಪ್ಷನ್ಸ್ ಇದೆ: ಬಲ್ಗೇರಿಯಾ, ಉಕ್ರೇನ್, ಇಟಲಿ, UK ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಬಲ್ಗೇರಿಯಾ ದೇಶ. ನೋಡಿ, ಬಲ್ಗೇರಿಯಾ ದೇಶ ಏನಪ್ಪಾ ಅಂತ ಹೇಳಿದ್ರೆ ಇದೊಂದು ಗೋಲ್ಡನ್ ಪಾಸ್ಪೋರ್ಟ್ ಯೋಜನೆಯನ್ನು ಇತ್ತೀಚೆಗೆ ರದ್ದು ಮಾಡಲಾಗಿದೆ. ಅದೇ ರೀತಿ ಈ ಗೋಲ್ಡನ್ ಪಾಸ್ಪೋರ್ಟ್ನ ಯಾವುದು UAE ಬಳಸ್ತಾ ಇದೆ. ಓಕೆನಾ? ಸೌದಿ ಅರೇಬಿಯಾ ಬಳಸ್ತಾ ಇದೆ. ನೆಕ್ಸ್ಟ್ ನಿಮಗೆ ಅಮೆರಿಕ ಕೂಡ ಗೋಲ್ಡನ್ ಪಾಸ್ಪೋರ್ಟ್ ಬಳಸ್ತಾ ಇದೆ. ಬ್ರಿಟನ್ ಕೂಡ ಗೋಲ್ಡನ್ ಪಾಸ್ಪೋರ್ಟ್ ಇದೆ. ಇವೆಲ್ಲವೂ ಕೂಡ ಗೋಲ್ಡನ್ ಪಾಸ್ಪೋರ್ಟ್ಗಳ ಯೋಜನೆಯನ್ನು ಬಳಸ್ಕೊಂತ ಇದ್ದು, ಈ ಬಲ್ಗೇರಿಯಾ ದೇಶ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಗೋಲ್ಡನ್ ಪಾಸ್ಪೋರ್ಟ್ ಅನ್ನ ಇತ್ತೀಚೆಗೆ ರದ್ದನ ಮಾಡಿದ್ದಾರೆ. ಇವ್ರು ಮಾತ್ರ ರದ್ದನ ಮಾಡಿದ್ದಾರೆ. ಇದು ಕೂಡ ನಿಮಗೆ ಕೇಳಬಹುದು ಎಕ್ಸಾಮಿಗೆ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಇದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಇಂಟರ್ನ್ಯಾಷನಲ್ ಸ್ಟ್ರಾಟಜಿಕ್ ಅಡ್ವೈಸರಿ ಬೋರ್ಡ್ ಆಫ್ ದಿ ಡೇಟಾ ಅನಾಲಿಟಿಕ್ಸ್ ಇರೋದು, ಇದು ಬೆಹಮೂದ್ ಡನ್ ಎಂಬ ಒಂದು ಬ್ರಾಡ್ ಸ್ಟ್ರೀಟಿಂಗ್ ಯಾರು ಸೇರಿದ್ದಾರೆ, ಈ ಬ್ರಾಡ್ ಸ್ಟ್ರೀಟಿಂಗ್ಗೆ ಯಾರು ಸೇರಿದ್ದಾರೆ ಅಂದರೆ ಡೈರೆಕ್ಟರ್ ಆಗಿ ಯಾರು ಜನರಲ್ ಆಗಿದ್ದಾರೆ, ಇದರ ಒಂದು ಡೈರೆಕ್ಟರ್ ಆಗಿ ಯಾರು ಇವಾಗ ನೇಮಕವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. 4 ಆಪ್ಷನ್ಸ್ ಇದೆ: ರಜನೀಶ್ ಕುಮಾರ್, MR ಕುಮಾರ್, ಸಿರಿಯಾ ಮಾಟಲ್, ಮತ್ತು ರಾಹುಲ್ ಭಾಟಿಯಾ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ರಜನೀಶ್ ಕುಮಾರ್. ಈ ಒಂದು ರಜನೀಶ್ ಕುಮಾರ್ ಅವರು ಈ ಒಂದು ಅಡ್ವೈಸರಿ ಬೋರ್ಡ್ನ ಒಂದು ಡೈರೆಕ್ಟರ್ ಆಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ. ಹಾಗಾದರೆ MR ಕುಮಾರ್ ಯಾರಪ್ಪ ಅಂತ ಹೇಳಿದ್ರೆ LICಯ ಒಂದು ನೂತನ ಮುಖ್ಯಸ್ಥರು ಇವರು. MR ಕುಮಾರ್ ಯಾರಪ್ಪ ಅಂತ ಹೇಳಿದ್ರೆ LICಯ ಒಂದು ನೂತನ ಮುಖ್ಯಸ್ಥರು. LICದು ಲೈಫ್ ಕಾರ್ಪೊರೇಷನ್ ಆಫ್ ಇಂಡಿಯಾದು. ಓಕೆನಾ? ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಮುಂಬೈಯಲ್ಲಿದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಏನಪ್ಪಾ ಇದೆ ಅಂತ ಹೇಳಿದ್ರೆ, ಯಾವ ಸಂಸ್ಥೆಯು ಪೋಷಣ್ ಜ್ಞಾನ್ ಅನ್ನು ಪ್ರಾರಂಭಿಸಿತ್ತು? ಆರೋಗ್ಯ ಮತ್ತು ಪೋಷಣೆ ರಾಷ್ಟ್ರೀಯ ಡಿಜಿಟಲ್ ರೆಪೋಸಿಟರಿ ಅಂತ ಹೇಳ್ಬಿಟ್ಟು ಕರಿತೀವಿ. ನೋಡಿ, ಇದೊಂದು ಪೋಷಣ್ ಜ್ಞಾನ್ ಎಂಬ ಒಂದು ಯೋಜನೆ ಅಪ್ಪ ಅಂತ ಹೇಳಿದ್ರೆ ಒಂದು ಹೆಲ್ತ್ಗೆ ಸಂಬಂಧಪಟ್ಟಂತೆ ಅದೊಂದು ರಾಷ್ಟ್ರೀಯ ಡಿಜಿಟಲ್ ಆಗಿ ಅದನ್ನು ಜಾರಿಗೆ ಮಾಡಿದ್ದಾರೆ. ಈ ಪೋಷಣ್ ಜ್ಞಾನನ್ನು ಯಾವ ಸಂಸ್ಥೆಯವರು ಇದನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ, ಪೋಷಣ್ ಜ್ಞಾನ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗ್ತಿರುತ್ತೆ. ಪೋಷಣ್ ಜ್ಞಾನ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅಪೌಷ್ಟಿಕತೆಯಿಂದ ಕೂಡಿರುವಂತಹ ಮಕ್ಕಳಿಗೆ ಏನಪ್ಪಾ ಅಂತ ಹೇಳಿದ್ರೆ ಅವರಿಗೆ ಒಂದು ಪೌಷ್ಟಿಕ ಆಹಾರವನ್ನು ನೀಡಬೇಕಂತ ಹೇಳ್ಬಿಟ್ಟು ಈ ಸ್ಕೀಮನ್ನು ಜಾರಿಗೆ ಮಾಡಲಾಗಿದೆ ಓಕೆನಾ ಹಾಗಾದ್ರೆ ಇದನ್ನ ಜಾರಿಗೆ ಮಾಡಿರುವಂತಹ ಇದು ಸಂಸ್ಥೆ ಯಾವುದು ಅಂತ ಹೇಳಿಬಿಟ್ಟು ಕ್ವೆಶ್ಚನ್ ಕೇಳ್ತಾ ಇದ್ರೆ ನಾಲ್ಕು ಆಪ್ಷನ್ಸ್ ಇದೆ ವುಮೆನ್ ಅಂಡ್ ಚೈಲ್ಡ್ ಇರಬಹುದು ನ್ಯಾಷನಲ್ ಕಮಿಷನ್ ಆಫ್ ದಿ ವುಮೆನ್ ಇರಬಹುದು ನೆಕ್ಸ್ಟ್ ನೀತಿ ಆಯೋಗ ಅಂತ ಇದೆ ನೆಕ್ಸ್ಟ್ ಫೈನಾನ್ಸ್ ಕಮಿಷನ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ನೀತಿ ಆಯೋಗದವರು ಈ ಒಂದು ಪೋಷಣ್ ಜ್ಞಾನ್ ಎಂಬ ಒಂದು ಸ್ಕೀಮ್ ಅನ್ನು ರೀಸೆಂಟ್ ಆಗಿ ಒಂದು ಜಾರಿಗೆ ಮಾಡಿದ್ದಾರೆ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ನೀತಿ ಆಯೋಗ ಈ ಪೋಷಣ್ ಜ್ಞಾನ್ ಎಂಬ ಒಂದು ಸ್ಕೀಮ್ ಅನ್ನ ಎಲ್ಲ ಒಂದು ರಾಜ್ಯಗಳ ಬಗ್ಗೆ ಒಂದು ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡ್ತಾ ಇದೆ ಯಾವುದು ರಾಜ್ಯ ಫಸ್ಟ್ ಇದೆ ಸೆಕೆಂಡ್ ಇದೆ ಥರ್ಡ್ ಇದೆ ಅಂತ ಹೇಳ್ಬಿಟ್ಟು ಒಂದು ಪ್ರತಿ ವರ್ಷನೂ ಕೂಡ ಒಂದು ಇಂಡೆಕ್ಸ್ ಗಳನ್ನ ಬಿಡುಗಡೆ ಮಾಡ್ತಾ ಇದೆ ರ್ಯಾಂಕಿಂಗ್ ಅನ್ನ ಕೊಡುತ್ತೆ ಯಾವುದೋ ಒಂದು ಉತ್ತಮವಾಗಿದೆ ಅಂತ ಹೇಳ್ಬಿಟ್ಟು ಓಕೆನಾ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಇದೆ ಅಂತ ಹೇಳಿದ್ರೆ ಯಾವ ಕೇಂದ್ರ ಸಚಿವಾಲಯವು ಮಾದರಿ ನಾಗರಿಕ ಚಾರ್ಟರ್ ಅನ್ನ ಬಿಡುಗಡೆ ಮಾಡಿದೆ ಕ್ರಮಗಳನ್ನ SDG ಗಳೊಂದಿಗೆ ಕೈ ಜೋಡಿಸಿದೆ ಅಂತ ಹೇಳ್ಬಿಟ್ಟು ನೋಡಿ ಇದೊಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಷ್ಟಿದಾವಪ್ಪ ಅಂತ ಹೇಳಿದ್ರೆ 17 ಇದಾವೆ ಟೋಟಲ್ ಎಷ್ಟಿದಪ್ಪ ಅಂತ ಹೇಳಿದ್ರೆ 17 ಯಾವಾಗ ಇದನ್ನ ಮುಟ್ಟಬೇಕಂತ ಅನ್ಕೊಂಡಿದಾರಪ್ಪ ಅಂತ ಹೇಳಿದ್ರೆ 2030ಕ್ಕೆ ಇದನ್ನ ಕಂಪ್ಲೀಟ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ ಹಾಗಾದ್ರೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರುವಂತಹ ಒಂದು ಮಿನಿಸ್ಟ್ರಿ ಯಾವುದು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ರೆ ನಾಲ್ಕು ಆಪ್ಷನ್ಸ್ ಇದೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಇರ್ಬೋದು ನೆಕ್ಸ್ಟು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇರ್ಬೋದು ನೆಕ್ಸ್ಟು ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಇರ್ಬೋದು ಮಿನಿಸ್ಟ್ರಿ ಆಫ್ MSME ಅಂತ ಹೇಳ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಇದೆಯಲ್ಲ ಈ ಒಂದು ಸಚಿವಾಲಯ ಪಂಚಾಯತ್ ಸಚಿವಾಲಯ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸ್ಕೀಮನ್ನು SDG ಗಳಿಗೆ ಸಂಬಂಧಪಟ್ಟಂತ ಒಂದು ನಾಗರಿಕರಿಗೆ ಒಂದು ಚಾರ್ಟರ್ಗಳನ್ನು ಒಂದು ಇತ್ತೀಚೆಗೆ ಅವರಿಗೆ ಒಂದು ಉತ್ತಮವಾದಂತಹ ಒಂದು ಸ್ಥಾನವನ್ನು ಮೂಡಿಸಬೇಕಂತ ಹೇಳ್ಬಿಟ್ಟು ಈ ಒಂದು ಸಚಿವಾಲಯ ಇದನ್ನು ಡೆವಲಪ್ಮೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಇದೆ ಅಂತ ಹೇಳಿದ್ರೆ E100 ಪೈಲಟ್ ಪ್ರಾಜೆಕ್ಟ್ ಅನ್ನ ಇತ್ತೀಚೆಗೆ ಪ್ರಾರಂಭಿಸಲಾಯಿತು ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡಿ E100 ಪೈಲಟ್ ಎಂಬ ಒಂದು ಪ್ರಾಜೆಕ್ಟ್ ಇದೆ ಈ ಪ್ರಾಜೆಕ್ಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ರೆ ಇದಕ್ಕೆ ನಾಲ್ಕು ಆಪ್ಷನ್ಸ್ ಇದೆ ಎಲೆಕ್ಟ್ರಿಕಲ್ ವೆಹಿಕಲ್ ಇರ್ಬೋದು ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ಇರ್ಬೋದು ಎಲೆಕ್ಟ್ರಿಕಲ್ ಟ್ರೈನ್ ಎಥೆನಾಲ್ ಪ್ರೊಡಕ್ಷನ್ ಅಂತ ಹೇಳ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಎಥೆನಾಲ್ ಪ್ರೊಡಕ್ಷನ್ಗೆ ಎಥೆನಾಲ್ ಅನ್ನ ಇಲ್ಲಿ ಒಂದು 10% ಈಗ ಪೆಟ್ರೋಲ್ ಅಲ್ಲಿ ಮಿಶ್ರಣ ಮಾಡ್ಬೇಕಂತ ಹೇಳ್ಬಿಟ್ಟು ಅನ್ಕೊಂಡಿದ್ದಾರೆ ಅದಕ್ಕೆ E100 ಪೈಲಟ್ ಪ್ರಾಜೆಕ್ಟ್ ಅನ್ನ ರೀಸೆಂಟ್ ಆಗಿ ಇದನ್ನ ಜಾರಿಗೆ ಮಾಡಿದ್ದಾರೆ ಎಕ್ಸಾಮಿಗಂತೂ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಕ್ವಶನ್ ನೋಡ್ರಪ್ಪ ಈ ತರ ಕ್ವಶನ್ಸ್ಗಳು ಕೇಳೇ ಕೇಳ್ತಾರೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಇದೆ ಅಂತ ಹೇಳಿದ್ರೆ ಮೆಗಾ ಪ್ಲಾಂಟೇಶನ್ನ ಒಂದು ಡ್ರೈವ್ನ ಭಾಗವಾಗಿ ವಾರ್ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶ ಇದನ್ನು ಜಾರಿಗೆ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ ನಾಲ್ಕು ಆಪ್ಷನ್ಸ್ ಇದೆ ಉತ್ತರ ಪ್ರದೇಶ್ ಪಂಜಾಬ್ ಡೆಲ್ಲಿ ರಾಜಸ್ಥಾನ ಅಂತ ಹೇಳ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಡೆಲ್ಲಿ ಯೂನಿಯನ್ ಟೆರಿಟರಿ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ವಾರ್ ಮಹೋತ್ಸವವನ್ನು ರೀಸೆಂಟ್ ಆಗಿ ಇದನ್ನು ಜಾರಿಗೆ ಮಾಡಲಾಗಿದೆ ಇದನ್ನು ಆಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಓಕೆನಾ ಡೆಲ್ಲಿ ಓಕೆನಾ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಇದೆ ಅಂತ ಹೇಳಿದ್ರೆ ಯಾವ ರಾಜ್ಯದಲ್ಲಿ 2021 ಆಗಸ್ಟ್ನಲ್ಲಿ ಏಕ ಮಾಸ್ಕ್ ಅನೇಕ ಜಿಂದಗಿ ಸಾರ್ವಜನಿಕ ಜಾಗೃತಿ ಅಭಿಯಾನವನ್ನು ಪ್ರಾರಂಭಿಸಿದೆ ನೋಡಿ ಈ ಒಂದು ಕೊರೋನಾ ಸಂದರ್ಭದಲ್ಲಿ ಈ ಒಂದು ಏಕ ಮಾಸ್ಕ್ ಮತ್ತು ಅನೇಕ ಜಿಂದಗಿ ಎಂಬ ಒಂದು ಸಾರ್ವಜನಿಕ ಒಂದು ಜಾಗೃತಿ ಅಭಿಯಾನವನ್ನು ಆರಂಭ ಮಾಡ್ತಾ ಇದ್ದಾರೆ ಹಾಗಾದ್ರೆ ಯಾವ ರಾಜ್ಯ ಇದನ್ನು ಆರಂಭ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ ಹರಿಯಾಣ ಬಿಹಾರ್ ಮಧ್ಯಪ್ರದೇಶ್ ಒಡಿಶಾ ಅಂತ ಹೇಳ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಮಧ್ಯಪ್ರದೇಶ್ ನೋಡಿ ಮಧ್ಯಪ್ರದೇಶ್ ಏನಪ್ಪಾ ಅಂತ ಹೇಳಿದ್ರೆ ಏಕ ಮಾಸ್ಕ್ ಅನೇಕ ಜಿಂದಗಿ ಎಂಬ ಒಂದು ಯೋಜನೆಯನ್ನ ರೀಸೆಂಟ್ ಆಗಿ ಇದನ್ನ ಜಾರಿಗೆ ಮಾಡಿದ್ದಾರೆ ಮತ್ತೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಇದೆ ಅಂತ ಹೇಳಿದ್ರೆ ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಕ್ಲೀನ್ ಸಿಟಿ ಅಪ್ಲಿಕೇಶನ್ ಅನ್ನ ಪ್ರಾರಂಭಿಸಿದೆ ಅಂತ ಹೇಳ್ಬಿಟ್ಟು ನೋಡಿ ಕ್ಲೀನ್ ಸಿಟಿ ಅಂತ ಹೇಳ್ಬಿಟ್ಟು ಸ್ವಚ್ಛ ಭಾರತ ಅಭಿಯಾನವನ್ನ ಅಂದ್ರೆ ಸ್ವಚ್ಛತೆಯನ್ನ ಕಾಪಾಡಬೇಕಂತ ಹೇಳ್ಬಿಟ್ಟು ಆ ಸಿಟಿಗೆ ಸ್ವಚ್ಛತೆಯನ್ನ ಇರಬೇಕಂತ ಹೇಳ್ಬಿಟ್ಟು ಒಂದು ಸ್ಕೀಮನ್ನ ಮಾಡ್ಕೊಂಡಿದ್ದಾರೆ ಯಾವ್ದಪ್ಪ ಅಂತ ಹೇಳಿದ್ರೆ ಕ್ಲೀನ್ ಸಿಟಿ ಅಪ್ಲಿಕೇಶನ್ ಹಾಗಾದ್ರೆ ಯಾವ ಒಂದು ರಾಜ್ಯ ಮಾಡಿದೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ ಗುಜರಾತ್ ಮಹಾರಾಷ್ಟ್ರ ಡೆಲ್ಲಿ ಹರಿಯಾಣ ಅಂತ ಹೇಳ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಡೆಲ್ಲಿ ಯೂನಿಯನ್ ಟೆರಿಟರಿ ಅವರು ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಕ್ಲೀನ್ ಅಪ್ಲಿಕೇಶನ್ ಅನ್ನ ರೀಸೆಂಟ್ ಆಗಿ ಜಾರಿಗೆ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಏನಪ್ಪಾ ಇದೆ ಅಂತ ಹೇಳಿದ್ರೆ ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ದಲಿತ ಬಂಧು ಯೋಜನೆ ನೋಡಿ ದಲಿತರಿಗೂ ಮೇಲಾದಂತಹ ಒಂದು ದೌರ್ಜನ್ಯವನ್ನು ಕಡಿಮೆ ಮಾಡ್ಬೇಕಂತ ಹೇಳ್ಬಿಟ್ಟು ದಲಿತ ಬಂಧು ಯೋಜನೆಯನ್ನು ಪ್ರಾರಂಭ ಮಾಡಿದ್ವಿ ನೋಡಿ ದಲಿತ ಭಾಳ ಇಂಪಾರ್ಟೆಂಟ್ ನಿಮಗೆ ಇದು ಭಾಳ ತುಂಬಾನೇ ಒಂದು ಇವಾಗ ಕೂಡ ಅಟ್ ಪ್ರೆಸೆಂಟ್ ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅಲ್ಲಿ ದಿನ ಒಂದು ಆರ್ಟಿಕಲ್ಸ್ಗಳು ಬರ್ತಾ ಇದ್ದಾವೆ ಅದಕ್ಕೆ ನಿಮಗೆ ಈ ಕ್ವಶನ್ಸ್ನ ನಿಮಗೆ ಕೇಳ್ಬೋದು ಓಕೆನಾ ದಲಿತ ಬಂಧು ಅಂತ ಹೇಳಿದ್ರೆ ಈ ಒಂದು SC ST ಜನಾಂಗದ ಮೇಲೆ ಒಂದು ದೌರ್ಜನ್ಯಗಳು ಆಗ್ತಾ ಇದ್ದಾವೆ ಆ ಉದ್ದೇಶದಿಂದ ಅವ್ರನ್ನ ಒಂದು ಸರ್ವೋತ್ತಮುಖವಾಗಿ ಅಥವಾ ಸಮಾಜಕ್ಕೆ ಒಂದು ಉತ್ತಮವಾದಂತಹ ಒಂದು ಸ್ಥಾನವನ್ನು ಕೊಡಿಸ್ಬೇಕಂತ ಹೇಳ್ಬಿಟ್ಟು ದಲಿತ ಬಂಧು ಯೋಜನೆ ಸ್ಕೀಮನ್ನು ಜಾರಿಗೆ ಮಾಡಿದೆ. ಹಾಗಾದರೆ ಯಾವ ರಾಜ್ಯ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ, ತೆಲಂಗಾಣ, ತಮಿಳುನಾಡು, ಮಧ್ಯಪ್ರದೇಶ, ಛತ್ತೀಸ್ಗಢ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ತೆಲಂಗಾಣ ರಾಜ್ಯ. ತೆಲಂಗಾಣ ರಾಜ್ಯ ಈ ಒಂದು ದಲಿತ ಬಂಧು ಒಂದು ಸ್ಕೀಮನ್ನು ರೀಸೆಂಟಾಗಿ ಜಾರಿಗೆ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು. ಇಷ್ಟು ಕೂಡ ಇವತ್ತಿನ ಒಂದು ನಿಮಗೆ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಆದಂತಹ ಒಂದು 6 month ಬ್ಯಾಕಿಂದ ಕರೆಂಟ್ ಅಫೇರ್ಸ್ಗಳು ಈ ಕ್ವಶನ್ಸ್ಗಳಾಗಿದ್ದು, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಿಮಗೆ ಬೇರೆ ಬೇರೆ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ತೊಗೊಂಡ್ಬರ್ತಿದ್ದೀನಿ. ನೀವೇನಪ್ಪ ಅಂತ ಹೇಳಿದ್ರೆ ಈ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ತಾ ಇರಿ. ಅದೇ ರೀತಿಗೆ ಸಿದ್ಧಗಂಗಾ ಅಕಾಡೆಮಿ ತುಮಕೂರು ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೆ ಆ ನೋಟಿಫಿಕೇಶನ್ ಬಂದ ತಕ್ಷಣ ಈ ವಿಡಿಯೋಸ್ಗಳು ನಿಮಗೆ ಎಕ್ಸಾಮಿಗೆ ನಿಮಗೆ ಹೆಲ್ಪ್ ಆಗುತ್ತೆ, ನೋಡ್ಬೋದು. ಓಕೆನಾ? ಥ್ಯಾಂಕ್ ಯು ಫಾರ್ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್.